ಆತ್ಮೀಯ ವೀಕ್ಷಕ ಮಿತ್ರರೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಆತ್ಮೀಯರ ನಾವು ಇವತ್ತು ಓಡಿಯೋದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತಹ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ಮೂರು ದಿನಾಂಕ ಹತ್ತು ಐದು ಎರಡು ಸಾವಿರ ಇಪ್ಪತ್ತ್ಮೂರರಂದು ಕರ್ನಾಟಕದಲ್ಲಿ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ ಸೊ ಚುನಾವಣಾ ದಿನದಂದು ಚುನಾವಣೆ ಸಿಬ್ಬಂದಿ ನಾವು ಯಾವ ಯಾವ ಕೆಲಸವನ್ನು ಮಾಡಬೇಕು ಅಂದರೆ ಮತದಾನ ದಿನದಲ್ಲಿ ದಿನದಂದು ಯಾವ ಹಂತಗಳನ್ನು ಅನುಸರಿಸಬೇಕು ಅಣುಕು ಮತದಾನ ಹೇಗೆ ಮಾಡಬೇಕು ಮತಯಂತ್ರಗಳು ಹೇಗೆ ಜೋಡಿಸಬೇಕು ಮತದಾನ ಮುಗಿದ ನಂತರ ಏನು ಅನ್ನೋದನ್ನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಜೊತೆಗೆ ಮಾರ್ಕ್ಪಲ್ ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತಕ್ಕಂಥ ಹೇಳ್ತಾ ಈ ವಿಡಿಯೋವನ್ನು ಮುಂದೆ ನೋಡೋಣ ಬನ್ನಿ ಮತದಾನದ ಹಂತಗಳು ಅಂದರೆ ಮೊದಲನೇ ಹಂತದಲ್ಲಿ ಅವನು ಏನು ಮಾಡಬೇಕಾಗುತ್ತೆ ಅಂದರೆ ಮತಯಂತ್ರವನ್ನು ಜೋಡಣೆಯನ್ನು ಮಾಡಬೇಕು ನಮಗೆ ಮೂರು ಮ ಮತಯಂತ್ರಗಳು ಕೊಟ್ಟಿರ್ತ ಕೊಟ್ಟಿರ್ತಾರೆ ಒಂದು ಬಾಲೆಟ್ ಯೂನಿಟ್ ಆಗಿರುತ್ತೆ ಇನ್ನೊಂದು ಕಂಟ್ರೋಲ್ ಯೂನಿಟ್ ಆಗಿರುತ್ತೆ ಇನ್ನೊಂದು ವಿ ವಿ ಪ್ಯಾಟ್ ಅಂತಕ್ಕಂಥದ್ದಾಗಿರುತ್ತೆ ಇಲ್ಲಿ ನಾವು ವಿ ವಿ ಪ್ಯಾಟಿಗೆ ಕೇಬಲ್ ಇರುತ್ತೆ ಮತ್ತು ಬಾಲೆಟ್ ಯೂನಿಟಿಗೆ ಕೇಬಲ್ ಇರುತ್ತೆ ಹಾಗಾಗಿ ನಾವು ಪೋಲ್ ಸಮಯದಲ್ಲಿ ಬಾಲೆಟ್ ಯೂನಿಟ್ನ ಕೇಬಲನ್ನು ವಿ ಪ್ಯಾಟಿಗೆ ಮತ್ತು ವಿ ಪ್ಯಾಟ್ನ ಕೇಬಲನ್ನು ಕಂಟ್ರೋಲ್ ಯೂನಿಟಿಗೆ ಜೋಡಿಸಬೇಕು ನೀವು ಒಂದು ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ ಬಿ ವಿ ಸಿ ಅಂದರೆ ವಾಲೆಟ್ ಯೂನಿಟ್ನಿಂದ ವಿ ವಿ ಪ್ಯಾಟಿಗೆ ವಿ ವಿ ಪ್ಯಾಟ್ನಿಂದ ಕಂಟ್ರೋಲ್ ಯೂನಿಟಿಗೆ ಸೊ ಮೊದಲನೇ ಹಂತ ಈ ರೀತಿಯಾಗಿ ಜೋಡಣೆ ಮಾಡೋದ್ರ ಮೂಲಕ ನಾವು ಪೋಲ್ ಪೋಲನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಎರಡನೇ ಹಂತದಲ್ಲಿ ಏನು ಮಾಡಬೇಕಂತಂದರೆ ಜೋಡಣೆ ಮಾಡಿದ ನಂತರ ಅಂದರೆ ಮತಯಂತ್ರಗಳನ್ನು ಜೋಡಣೆ ಮಾಡಿದ ನಂತರ ಪೋಲ್ ಪೋಲನ್ನು ಮಾಡಬೇಕು ಪೋಲ್ ಯಾವಾಗ ಮಾಡ್ಬೇಕಂದ್ರೆ ದಿನಾಂಕ ಹತ್ತು ಐದರಡು ಇಪ್ಪತ್ತ್ಮೂರು ಮುಂಜಾನೆ ಐದು ಮೂವತ್ತರಿಂದ ಏಳು ಗಂಟೆವರೆಗೆ ಏನಂತಂದರೆ ನಾವು ನಲ್ಲಿ ಕನಿಷ್ಠ ಐವತ್ತು ಮತವನ್ನು ಹಾಕಬೇಕಾಗಿರುತ್ತೆ ಹಾಗಾಗಿ ತಾವು ಐದು ಮೂವತ್ತಕ್ಕೆ ಪ್ರಾರಂಭ ಮಾಡಬೇಕು ಅಂದರೆ ಮತದಾನ ಪ್ರಾರಂಭ ಆಗುವ ತೊಂಬತ್ತು ನಿಮಿಷ ಮೊದಲೇ ಅಂತಕ್ಕಂಥದ್ದು ಹೇಳಿದ್ದಾರೆ ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ ನೋಡಿ ಬಿ ವಿ ಸಿ ಅಂದರೆ ಬ್ಯಾಲೆಟ್ ಯೂನಿಟ್ ವಿ ವಿ ಪ್ಯಾಟಿಗೆ ವಿ ವಿ ಪ್ಯಾಟನ್ನು ಕಂಟ್ರೋಲ್ ಯೂನಿಟಿಗೆ ಜೋಡಣೆ ಮಾಡಿದ ನಂತರ ಏನಾಗುತ್ತೆ ವಿ ವಿ ಎಮ್ ಅಂದರೆ ಮತಯಂತ್ರ ಜೋಡಣೆ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಈ ಜೋಡಣೆ ಆದ ನಂತರ ಎಲ್ಲ ಯೂನಿಟ್ಗಳನ್ನು ಆನ್ ಮಾಡಬೇಕು ವಿ ವಿ ಪ್ಯಾಟ್ ಮತ್ತು ಕಂಟ್ರೋಲ್ ಯೂನಿಟ್ ಆನ್ ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಗೆ ಮಾರ್ಕ್ ಪೋಲನ್ನು ಮಾಡಬೇಕಾದ್ರೆ ನಾವು ಮೊದಲು ಕಂಟ್ರೋಲ್ ಯೂನಿಟ್ನಲ್ಲಿರ್ತಕ್ಕಂಥ ಕ್ಲಿಯರ್ ಬಟನನ್ನು ಒತ್ತಿ ಅಲ್ಲಿರ್ತಕ್ಕಂಥ ಡಾಟಾಗಳನ್ನು ಕ್ಲಿಯರ್ ಮಾಡಬೇಕು ಅದಾದ ನಂತರ ಬ್ಯಾಲೆಟನ್ನು ಕೊಡಬೇಕು ಮೊದಲು ಕ್ಲಿಯರ್ ಮಾಡಬೇಕು ಆಮೇಲೆ ಬ್ಯಾಲೆಟನ್ನು ಕೊಡಬೇಕು ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಬ್ಯಾಲೆಟನ್ನು ಕೊಟ್ಟ ನಂತರ ಬ್ಯಾಲೆಟ್ ಯುಟ್ನಲ್ಲಿ ಯುನಿಟ್ನಲ್ಲಿ ಮತವನ್ನು ಮತವನ್ನು ಚಲಾಯಿಸಬೇಕು ಅದಾದ ನಂತರ ಏನು ಮಾಡ್ಬೇಕಂತಂದರೆ ನಿಮಗೆ ಗೊತ್ತಿರಲಿ ಕನಿಷ್ಠ ಎಲ್ಲ ಅಂತಂದರೆ ಎಷ್ಟು ಅಭ್ಯರ್ಥಿಗಳಿರ್ತಾರೋ ಆ ಅ ಎಲ್ಲ ಅಭ್ಯರ್ಥಿಗಳ ಮುಂದಿರ್ತಕ್ಕಂಥ ಬಟನನ್ನು ಒಂದ ಸಲ ಆದರೂ ಕೂಡ ನಾವು ಮ ಆ ಬಟನ್ ಒತ್ತರ ಮೂಲಕ ಮತವನ್ನು ಚಲಾಯಿಸಬೇಕು ಅಂತಕ್ಕಂಥದ್ದು ಸೊ ಆಮೇಲೆ ಬ್ಯಾಲೆಟನ್ನು ಒತ್ತಿ ಮತವನ್ನು ಚಲಾಯಿಸಿದ ನಂತರ ಆಮೇಲೆ ಟೋಟಲನ್ನು ನೋಡಬೇಕು ಟೋಟಲ್ ನೋಡೋ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಕ್ಲೋಸ್ ಬಟನನ್ನು ಒತ್ತಬೇಕು ಕ್ಲೋಸ್ ಬಟನ್ ಬಟನನ್ನು ಒತ್ತ ನಂತರ ಮತ್ತೇನು ಮಾಡ್ಬೇಕಂತಂದರೆ ರಿಸಲ್ಟನ್ನು ನೋಡಬೇಕು ರಿಸಲ್ಟ್ ನೋಡೋ ನಂತರ ಮತ್ತೆ ಕೊನೆಯಲ್ಲಿ ಕ್ಲಿಯರ್ ಬಟನನ್ನು ಒತ್ತಿ ಅಲ್ಲಿರ್ತಕ್ಕಂಥ ಮಾರ್ಕ್ ಪೋಲ್ನಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಎಲ್ಲ ಡಾಟಾಗಳನ್ನು ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಿದ ನಂತರ ಏನಾಗುತ್ತೆ ಇದು ಅಣುಕ ಮತದಾನ ಮುಕ್ತಾಯ ಆಗುತ್ತೆ ಎಂಥ ಎಲ್ಲಿಂದ ಎಲ್ಲಿ ಮಾಡಬೇಕು ಮಾಡ ಅಣುಕು ಮತನ ಅಂದರೆ ಐದು ಮೂವತ್ತರಿಂದ ಏಳು ಗಂಟೆವರೆಗೆ ಮಾಡಬೇಕು ಅದಾದ ನಂತರ ಏನು ಮಾಡ್ಬೇಕಪ್ಪ ಅಂತಂದರೆ ಕಂಟ್ರೋಲ್ ಹಿಟ್ಟಿನ ಎಂಟನ್ನು ಆಫ್ ಮಾಡಿ ಅದನ್ನೇ ಸೀಲ್ ಮಾಡಬೇಕು ಸೀಲ್ ಮಾಡಿದ ನಂತರ ಏನು ಮಾಡಬೇಕಂತಂದರೆ ಆನ್ ಮಾಡಬೇಕು ಆನ್ ಮಾಡಿದ ನಂತರ ಏನಾಗುತ್ತೆ ಆ್ಯಕ್ಚುಯಲ್ ಮತದಾನ ಪ್ರಾರಂಭ ಆಗುತ್ತೆ ಆ್ಯಕ್ಚುಯಲ್ ಮತದಾನ ಮುಂಜಾನೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ನಡೀತೆ ಈ ರೀತಿಯಾಗಿ ನಾವು ಮೊದಲು ಅಣುಕು ಮತದಾನ ಮಾಡೋದ್ರ ಮೂಲಕ ನಮ್ಮ ಒಂದು ಮತಯಂತ್ರಗಳನ್ನು ಸಿದ್ಧತೆಯನ್ನು ಅಂದರೆ ನಿಜವಾದ ಒಂದು ಮತದಾನಕ್ಕೆ ಮತಯಂತ್ರಗಳನ್ನು ಸಿದ್ಧ ಮಾಡಿಕೊಳ್ಬೇಕು ಅಣುಕು ಮತದಾನದಲ್ಲಿ ವಿ ಪೇ ವಿ ಪ್ಯಾಟ್ನಲ್ಲಿ ಸ್ಲಿಪ್ಗಳನ್ನು ತೆಗೆದು ಅದನ್ನು ಬಂಡಲ್ ಕಟ್ಟಿದ್ರೆ ಅದನ್ನು ಜೋಡಿಸಿ ನಮಗೆ ಕೊಟ್ಟಿರ್ತಕ್ಕಂಥ ಬ್ಲ್ಯಾಕ್ ಲೊಕೋಟೆಯಲ್ಲಿ ಅದನ್ನು ಹಾಕಿ ಸಿಲ್ಲನ್ನು ಮಾಡಿಡಬೇಕು ಆಮೇಲೆ ಮತದಾನ ಮುಗಿದ ಮೇಲೆ ಏನು ಯಾವ ಅನ್ನೋ ಅಂತ ಅನ್ನಿಸಬೇಕಂತಂದರೆ ಕೊನೆಯಲ್ಲಿ ಟೋಟಲನ್ನು ನೋಡಬೇಕು ಟೋಟಲನ್ನು ನೋಡಿದ ನಂತರ ಅಂದರೆ ಟೋಟಲ್ ಬಟನ್ ಒತ್ತಿ ಟೋಟಲನ್ನು ನೋಡಿಕೊಂಡು ಆಮೇಲೆ ಏನು ಮಾಡಬೇಕಂತಂದರೆ ಕ್ಲೋಸ್ ಅಲ್ಲಿರ್ತಕ್ಕಂಥ ಮೇಲಿನ ಒಂದು ಅದರ ಮೇಲಿರ್ತಕ್ಕಂತಹ ರಬ್ಬರನ್ನು ತೆಗೆದು ಅದನ್ನು ಕ್ಲೋಸನ್ನು ಮಾಡಿ ಏನು ಮಾಡಬೇಕಂತಂದರೆ ಅಲ್ಲಿ ಕಂಟ್ರೋಲ್ ಯೂನಿಟನ್ನು ಆಫ್ ಮಾಡಬೇಕು ಆಮೇಲೆ ವೈರ್ಗಳನ್ನು ಡಿಸ್ಕನೆಕ್ಟ್ ಮಾಡಬೇಕು ಡಿಸ್ಕನೆಕ್ಟ್ ಮಾಡಿದ ನಂತರ ಕಂಟ್ರೋಲ್ ಯೂನಿಟ್ ಬಾಯ್ಲೆಟ್ ಯುನಿಟ್ ವಿ ಪ್ಯಾಟನ್ನು ಸೀಲ್ ಮಾಡಬೇಕು ಸೊ ಈ ರೀತಿಯಾಗಿ ನಾವು ಮತದಾನದ ದಿನದಂದು ಮತದಾನವನ್ನು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಅಣುಕ ಮತದಾನ ಮಾಡೋದ್ರ ಮೂಲಕ ನಿಜವಾದ ಮತದಾನಕ್ಕೆ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೊಂಡು ಈ ಎಲ್ಲ ಹಂತಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಅನುಸರಿಸಿದ್ದೇ ಆದರೆ ಯಾವುದೇ ರೀತಿಯ ತೊಂದರೆಯಾಗದ ಹಾಗೆ ನಾವು ಮತದಾನ ದಿನ ದಿನ ಸರಿಯಾದ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿ ನಾವು ಮತದಾನವನ್ನು ಮುಗಿಸ್ಕೊಂಡು ಬರಲು ಸಾಧ್ಯ ಅಂತಕ್ಕಂಥದ್ದು ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರೂ ಧನ್ಯವಾದಗಳು ದಯಮಾಡಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ರೆ ಇದಕ್ಕೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿನ ಬಡವರ ಸಹಕಾರ ಮತ್ತು ಸಹಾಯ ಸಹಕಾರಿ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಮತ್ತೆ ಭೇಟಿ ಮುಂದಿನ ಎಲ್ಲಿ ನಮಸ್ಕಾರಗಳು